ಪ್ರಶ್ನೋತ್ತರಗಳನ್ನು ಸಹ ಪೂರ್ಣಗೊಳಿಸಿದ್ವಿ. ಹಾಗೂ ಇಂದಿನ ತರಗತಿಯಲ್ಲಿ ಮುಂದಿನ ಒಂದು ಪಾಠವನ್ನು ನಾವು ಮಾಡೋಣ. ಸರಿ, ಹಾಗಾದ್ರೆ ಮುಂದಿನ ಪಾಠ ಯಾವುದು, ಯಾವೊಂದು ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ತಿಳ್ಕೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ, ತದನಂತರ ನಮ್ಮ ತರಗತಿಯನ್ನು ಮುಂದುವರಿಸೋಣ. ಸರಿ, ಹಾಗಿದ್ರೆ ಕಣ್ಣುಗಳನ್ನು ಮುಚ್ಚಿ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನು ಹೇಳಿ. ಓಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ನಿಮ್ಮ ಪಠ್ಯ ಪುಸ್ತಕವನ್ನು ಸಹ. ಸರಿ, ನಿಮ್ಮ ಮನೆಯಲ್ಲಿ ಯಾವ್ಯಾವ ಸಾಕು ಪ್ರಾಣಿಗಳದಾವ? ಸಾಕು ಪ್ರಾಣಿಗಳಂದ್ರೇನು? ಕಾಡು ಪ್ರಾಣಿಗಳಂದ್ರೇನು? ಯಾವ್ಯಾವೆಲ್ಲ ಸಾಕು ಪ್ರಾಣಿಗಳು? ಮೊದಲಿಗೆ ಸಾಕು ಪ್ರಾಣಿ ಅಂದರೆ ಯಾವುವು? ಅವ್ಕೆ ಯಾಕೆ ನಾವು ಸಾಕು ಪ್ರಾಣಿ ಅಂತೀವಿ? ಕಾಡು ಪ್ರಾಣಿಗಳು ಯಾವುವು? ಅವ್ಕೆ ಯಾಕೆ ನಾವು ಕಾಡು ಪ್ರಾಣಿಗಳಂತೀವಿ? ಈ ಒಂದು ವ್ಯತ್ಯಾಸವನ್ನು ನೋಡೋಣ. ನಮ್ಮೊಟ್ಟಿಗೆ ಅಂದರೆ ನಮ್ಮ ಜೊತೆಗೆ ನಾವು ಇಟ್ಕೊಂಡು ಅವುಗಳನ್ನು ಸಾಕ್ತೀವಿ. ಪೆಟ್ ಅಂತ ಹೇಳ್ತೀವಲ್ಲ, ಪೆಟ್ ಎನಿಮಲ್ಸ್, ಕೆಲವೊಂದನ್ನ ಅವುಗಳನ್ನು ನಾವು ವ್ಯವಹಾರಿಕವಾಗಿ ಅಂದರೆ ಈಗ ಹೈನುಗಾರಿಕೆಗಳನ್ನು ಬಳಸ್ತೀವಿ. ಹೌದಾ? ಆಕಳನ್ನು ನಾವು ಮನೆಯಲ್ಲಿ ತರ್ತೀವಿ, ಹಾಲನ್ನು ಮಾರಿ ಅದರ ನಮ್ಮ ಸಂಪಾದನೆಯನ್ನು ಮಾಡ್ಕೋತೀವಿ. ಹೌದಾ? ಈ ರೀತಿಯಾಗಿ ಆಮೇಲೆ ಅವುಗಳಿಗೂ ಕ್ರೂರವಾಗಿರೋದಿಲ್ಲ. ನಮ್ಮೊಟ್ಟಿಗೆ ನಾವು ಹೆಂಗೆ ಇರ್ತೀವಲ್ಲ ಆ ಥರ ಇರ್ತಾವ, ಅವು ಕ್ರೂರ ಪ್ರಾಣಿಗಳಲ್ಲ. ಆದರೆ ಕಾಡಿನಲ್ಲಿರ್ತಕ್ಕಂಥ ಕಾಡು ವಾಸಿಗಳಲ್ಲಿ ಏನಂತ ಹೇಳ್ತೀವಿ, ಕಾಡು ಪ್ರಾಣಿಗಳು ಅಂತ ಹೇಳ್ತೀವಿ, ಅವು ಕ್ರೂರ ಪ್ರಾಣಿಗಳಾಗಿರ್ತಾವ. ಮನುಷ್ಯರನ್ನ ತಂಡವಕ್ಕೆ ಏನಾಗುತ್ತೆ, ಸಹಿಸ್ಕೊಳಕ್ಕಾಗೋದಿಲ್ಲ. ಅದಕ್ಕಾಗಿ ಅವುಗಳನ್ನ ಕಾಡು ಪ್ರಾಣಿಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಕಾಡು ಪ್ರಾಣಿಗಳು ಯಾವುವು? ಯಾವ ಕಾಡು ಪ್ರಾಣಿಗಳು? ಸಾಕು ಪ್ರಾಣಿಗಳು ಯಾವುವು? ಹಸು, ಮೊರ, ಕುದುರೆ, ಹೌದಾ, ಟಗರು, ಮೇಕೆ, ಇವೆಲ್ಲ ಕೋಣ, ಮೇಕೆ, ಹುಂಜ, ನಾಯಿ, ಹೌದಾ, ಕುರಿ, ಕೋಳಿ ಇತ್ಯಾದಿ. ಸರಿ, ಹಾಗಿದ್ರೆ ಈ ಎಲ್ಲ ವಿಷಯಗಳನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ? ಕಾಡು ಪ್ರಾಣಿಗಳಂದ್ರೆ ಏನು ಅಂತ ಗೊತ್ತಾಯ್ತು, ಸಾಕು ಪ್ರಾಣಿಗಳಂತ ಅಂದ್ರೆ ಏನು ಅಂತ ಗೊತ್ತಾಯ್ತು. ಅವರ ಎಮ್ಮೆಯನ್ನು ನಾವು ಸಾಕ್ತೀವಿ, ಹಾಲನ್ನ ಅದರಿಂದ ಬಂದ ಹಾಲನ್ನು ನಾವು ಏನು ಮಾಡ್ತೀವಿ, ಮಾರ್ತೀವಿ, ಅದರಿಂದ ಹಣವನ್ನ ಗಳಿಸ್ತೀವಿ. ಹೌದಾ? ಕತ್ತೆ, ಕತ್ತೆಯನ್ನು ಅಗಸ ಸಾಕ್ತಾನ, ಅದ್ರ ಮೇಲೆ ಭಾರವನ್ನ ಹೊರಿಸ್ತಾರ. ಹೌದಾ? ಇವು ಅಂದರೆ ಕಾಡು ಪ್ರಾಣಿಗಳು ಯಾವುವು? ಸಿಂಹ, ಹುಲಿ, ನರಿ, ಕೋತಿ, ಆನೆ, ಈ ರೀತಿಯಾದ ಪ್ರಾಣಿಗಳು. ಇವುಗಳಿಗೆ ಕಾಡಿನಲ್ಲಿರೋದ್ರಿಂದ ಮನುಷ್ಯರ ಒಂದು ಸಹವಾಸ ಇರೋದಿಲ್ಲ, ಅವು ಕ್ರೂರವಾಗಿ ವರ್ತಿಸ್ತಾವೆ. ಅದಕ್ಕಾಗಿ ಅವುಗಳನ್ನು ನಮ್ಮೊಟ್ಟಿಗೆ ಇಟ್ಕೊಳ್ಳೋದಿಲ್ಲ, ಹಾನಿಕಾರಕಗಳವು. ಸರಿ, ಈ ಎಲ್ಲ ವಿಷಯಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಅಂದರೆ, ಇಲ್ಲಿ ಒಂದು ಪಾಠ ಇದೆ ನಿಮ್ಗೆ. ಯಾವ್ದು ಇರ್ಬೋದು ಅದು? ನಿಮ್ಮ ಊಹೆ ಸರಿ. ಸೋಮನ ಟಾಮಿ ಪಾಠ 12. ಸೋಮನ ಟಾಮಿ. ಹೌದಾ? ಈ ಟಾಮಿ ಅಂದ ತಕ್ಷಣ ನಾಯಿ ಮರಿ ಕೇಳ್ತೀವಲ್ಲ, ನಾಯಿಗೆ. ಹೌದಾ? ನೀವೆಲ್ಲ ಸಾಕಿರ ನಾಯಿನ? ಹೌದು. ಅಂದ್ರೆ ಅದು ನಮ್ಮ ನಾವು ಅದನ್ನ ಸಾಕಿದ್ರೆ ಅದು ಬಹಳ ನಮ್ಮನ್ನ ಹಚ್ಕೊಳ್ತೈತಿ. ಅದೇ ರೀತಿಯಾಗಿ ನಮ್ಮೊಟ್ಟಿಗೆ ನಿಯತ್ತಿನಾಗಿರ್ತೈತಿ. ಅದಕ್ಕೆ ನಿಯತ್ತಿನ ಪ್ರಾಣಿ ಯಾವುದು ಅಂತ ಹೇಳಿದ್ರೆ ನಾಯಿ ಅಂತ ಹೇಳ್ತಾರೆ, ಟಾಮಿ. ಸರಿ, ಪುಟ ಸಂಖ್ಯೆ 117 ತೆಗೆಯಿರಿ ವಿದ್ಯಾರ್ಥಿಗಳೇ. ಅಲ್ಲಿ ಕೆಲವು ಸಾಕು ಪ್ರಾಣಿಗಳನ್ನ ಹೆಸರನ್ನ ಕೊಟ್ಟಾರ, ಕೆಳಗಡೆ ಚಿತ್ರಗಳನ್ನ ಕೊಟ್ಟಾರ. ಹೌದಾ? ಇಲ್ಲ, ಇಲ್ಲಿ ಪ್ರಾಣಿಗಳ ಹೆಸರನ್ನ ಕೊಡಲಾಗಿದೆ, ಕೆಳಗಡೆ ಚಿತ್ರಗಳನ್ನು ಕೊಡಲಾಗಿದೆ. ಆ ಚಿತ್ರದ ಕೆಳಗೆ ಆ ಒಂದು ಪ್ರಾಣಿಯ ಮತ್ತು ಪಕ್ಷಿಯ ಹೆಸರನ್ನ ನೀವು ಬರೀಬೇಕಾಗುತ್ತೆ. ಮೊದಲಿಗೆ ಏನು? ಮೊಲ, ಹಸು, ಕುದುರೆ, ಪಾರಿವಾಳ, ಎಮ್ಮೆ, ನಂತರ ಗಿಳಿ, ಕೋಳಿ, ಕುರಿ, ನಾಯಿ, ಹುಂಜ, ಟಗರು ಮತ್ತು ಆಡು. ಹೌದಾ? ಈ ರೀತಿಯಾಗಿ ಪ್ರಾಣಿಗಳನ್ನು ಚಿತ್ರಗಳನ್ನು ಕೊಡಲಾಗಿದೆ, ಮೇಲ್ಗಡೆ ಹೆಸರನ್ನು ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಅವುಗಳನ್ನು ನೋಡಿ ನೀಟಾಗಿ ಆ ಪ್ರಾಣಿ ಮುಂದೆ ಅವುಗಳ ಹೆಸರನ್ನು ಬರಿಬೇಕು. ಆಯಿತಾ? ಸರಿ, ಪುಟ ಸಂಖ್ಯೆ 118 ತೆಗೆಯಿರಿ ವಿದ್ಯಾರ್ಥಿಗಳೇ. ಸೋಮನ ಟಾಮಿ. ಸೋಮನ ಮಮತೆಯ ನಾಯಿ ಟಾಮಿ.
ಟಾಮಿ. ಹಂಗಾದ್ರೆ ಇಲ್ಲಿ ಟಾಮಿ ಅಂತ ಹೇಳಿದ್ರೆ ನಾಯಿಯೇ ಹೆಸರು. ಸೋಮ ಆ ಮಗು, ಮಗು ಅವನ ಏನ್ ಮಾಡಿದ ನಾಯಿಯನ್ನ ಸಾಕಿದ್ದಲ್ಲ ಅದ್ರ ಹೆಸರು ಟಾಮಿ. ಅದು ಮನೆಯ ಬಾಗಿಲಿನ ಬಳಿಗೆ ಬಂದು ಆಚೆ ಈಚೆ ನೋಡಿತ್ತು. ಅದ್ ಮನೆ ಹತ್ರ ಬಂದು ಆಚೆ ಈಚೆ ನೋಡ್ತು. ತೆರೆದ ಬಾಗಿಲ ಮನೆಯ ಒಳಗೆ ದೋಸೆ ನೋಡಿತು. ಅದ್ ಬಾಗಿಲನ್ನ ತೆಗೆದಿತ್ತು, ದೋಸೆಯನ್ನ ನೋಡಿ ಒಳಗಡೆ ಹೋಗ್ಬಿಡ್ತು. ಅದರ ಬಾಯಿಯಿಂದ ನೀರು ಸುರಿತು, ಅದ್ರ ಬಾಯಿಯಿಂದ ನೀರು ಸುರಿತಾ ಇತ್ತು. ನಾಯಿ ಕಂಡ ಸೋಮ ದೋಸೆ ತಂದನು. ಹಾಗಾದ್ರೆ ನಾಯಿ ಬಂತಲ್ಲ ಅದಕ್ಕೆ ದೋಸೆ ತಿನ್ಬೇಕೇನೋ ಅಂತ ಹೇಳಿ ಸೋಮ ಏನ್ ಮಾಡ್ದ ದೋಸೆಯನ್ನ ತಂದ. ದೋಸೆ ಕಂಡ ನಾಯಿ ಬಾಲ ಆಚೆ ಈಚೆ ಆಡಿಸಿತು. ಆ ದೋಸೆಯನ್ನ ನೋಡಿ ನಾಯಿ ಏನ್ ಮಾಡ್ತು ಆಚೆ ಈಚೆ ತನ್ನ ಬಾಲವನ್ನ ಆಡಿಸ್ತಾ ಇತ್ತು. ಅವನು ದೋಸೆ ಹಾಕಿದನು. ಯಾರು? ಸೋಮ. ಟಾಮಿ ಗಬಗಬನೆ ದೋಸೆ ತಿಂದಿತ್ತು. ಹೇಗ್ ತಿಂತು ದೋಸೆನ? ಗಬಗಬನೆ. ಹೌದು, ಗಬಗಬ ಅಂದ್ರೆ ಅದು ಬಹಳ ಇಷ್ಟ ಆಗಿತ್ತು ದೋಸೆ ತಿನ್ಬೇಕು ಅಂತ ಹೇಳಿ ಅದ್ ತಂದು ಕೊಟ್ಟ ತಕ್ಷಣ ಅದೇನ್ ಮಾಡ್ತು ಗಬಗಬಗಬಗಬಗಬ ದೋಸೆಯನ್ನ ತಿಂದಿತ್ತು. ಸೋಮ ಅದರ ತಲೆಯನ್ನು ಸವರಿದನು, ಅದರ ಜೊತೆ ಆಟವಾಡಿ ನಲ್ಲಿದನು. ಸೋಮನ ತಂಗಿ ವನಜಳು ಜೊತೆಗೆ ಆಡಿ ಕುಣಿದಳು. ಹಾಗಾದ್ರೆ ಸೋಮನ ತಂಗಿ ಹೆಸರೇನು? ವನಜ. ಸೋಮನ ನಾಯಿ ಹೆಸರೇನು? ಟಾಮಿ. ಹಾಗೆ ಆ ಒಂದು ಬಾಲಕನ ಹೆಸರೇನು? ಸೋಮ. ಸರಿ, ಟಾಮಿಯ ಜೊತೆ ಆಡಲು ಸೋಮನಿಗೂ ವನಜಳಿಗೂ ಸಂತೋಷವೋ ಸಂತಸ. ಟಾಮಿಯು ಕೂಡ ಅವರ ಹಿಂದೆ ಮುಂದೆ ತಿರುಗಿ ತಿರುಗಿ ಕುಡಿಯಿತು, ಓಡಿ ಆಡಿ ನಲಿಯಿತು. ಆಟವಾದ ಬಳಿಕ ಟಾಮಿ ಮನೆಯ ಕಾಯ ತೊಡಗಿತು. ಸರಿ, ಅದು ಆಟ ಆಡಿತು. ಆಟ ಆಡಿ ಅವೆಲ್ಲ ಮಕ್ಕಳು ಏನ್ ಮಾಡಿದ್ರು ಓದೋ ಸಮಯ ಅಂತ ಒಳಗಡೆ ಹೋದ್ರೆ ಟಾಮಿ ಏನ್ ಮಾಡ್ತಾ ಇತ್ತು ಮನೆ ಹೊರಗಡೆ ನಿಂತ್ಕೊಂಡು ಆ ಮನೆಯನ್ನ ಕಾಯ್ತಾ ಇತ್ತು. ಈ ರೀತಿಯಾಗಿ ಸೋಮನ ಟಾಮಿ ಮತ್ತು ಸೋಮ ಆಟ ಆಡ್ತಾ ಇದ್ರು. ನಾನಿಲ್ಲಿ ನಿಮ್ಗೀಗ ಆಯ್ತಾ ಹೆಸರು ಬಂದ್ರೆ ಆಯ್ತಾ ಸಾಕು ಪ್ರಾಣಿಗಳ ಹೆಸರು ಬರಿ ಎಷ್ಟು? ಹತ್ತು. ಹತ್ತು ಸಾಕು ಪ್ರಾಣಿಗಳ ಹೆಸರನ್ನ ಬರಿಬೇಕು ನೀವಿಲ್ಲಿ. ಹಾ, ಬರಿತೀರಲ್ಲ? ಒಂದು ಎರಡು ಮೂರು ಈ ರೀತಿಯಾಗಿ ಹಾಕಿ. ನಂತರ ಹತ್ತು ಕಾಡು ಪ್ರಾಣಿಗಳ ಹೆಸರನ್ನು ಬರೆ. ಹತ್ತು ಕಾಡು ಪ್ರಾಣಿಗಳು, ಹತ್ತು ಸಾಕು ಪ್ರಾಣಿಗಳು. ಇದು ಇಂದಿನ ಮನೆ ಕೆಲಸ. ನೀಟಾಗಿ ಬರ್ಕೋಬೇಕು, ಫೇರ್ ಬುಕ್ಕಲ್ಲೇ ಹಾಕಬೇಕು. ನೀವು ಹೋಮ್ವರ್ಕನ್ನು ಹೋಮ್ವರ್ಕ್ ಪಾರ್ಟಲ್ಲಿ ಬರೆಯೋದು ಬೇಡ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಿದ್ದಾಗಿ ಇದನ್ನ ಏನು ಮಾಡಿ ಕೆಳಗಡೆನೇ ಬರೀರಿ. ಸೋಮನ ಟಾಮಿ ಅಂತ ಪಾಠದ ಹೆಸರನ್ನ ಹಾಕಿ ಬರಿಬೇಕು. ತದನಂತರ ಇಲ್ಲಿ ಬಂದಿರತಕ್ಕಂತಹ ಮೂರಕ್ಷರ ಪದಗಳನ್ನ ಮೂರು ಅಕ್ಷರ ಪದಗಳನ್ನ ಪಟ್ಟಿ ಮಾಡಿ. ಇದು ಸಹ ಇಂದಿನ ಮನೆ ಕೆಲಸ. ಈ ಪಾಠದೊಳಗೆ ಬಂದಿರತಕ್ಕಂಥ ಮೂರಕ್ಷರ ಪದಗಳು ಸೋಮನ ನೋಡಿತು, ಬಾಗಿಲ ಮನೆಯ ಹೌದಾ ಬಂದಿತ್ತು, ಬಳಿಗೆ ತಂದನು, ಅವನು, ಆಮೇಲೆ ವನಜ, ಟಾಮಿಯ, ನಂತರ ಬಳಿಕ, ತಿರುಗಿ, ಹೌದಾ, ಸಂತಸ. ಎಷ್ಟೊಂದು ಪದಗಳಿದ್ದು ವಿದ್ಯಾರ್ಥಿಗಳೇ, ಮೂರಕ್ಷರ ಪದಗಳನ್ನು ಮಾತ್ರ ಅವು ಎಷ್ಟಿದಾವೆ ಅವನ್ನ ನೀವೇನು ಮಾಡಬೇಕು ಬರಿಬೇಕು. ನಾನು ಯಾಕೆ ಈ ಕೆಲಸವನ್ನು ನಿಮ್ಗೆ ಕೊಡ್ತಾ ಇದ್ದೀನಿ? ಮೂರಕ್ಷರ ಪದಗಳು ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಮೂರಕ್ಷರ ಪದಗಳನ್ನ ನೀವು ಪಟ್ಟಿ ಮಾಡಬೇಕು. ಹೌದಾ, ಯಾವಪ್ಪ ಅಂತಂದ್ರೆ ಸೋಮನ. ಹೌದಾ, ಮಮತೆ, ಮಮತೆಯ ಬೇಡ, ಯ ಬರಿಬೇಡಿ, ಮಮತೆಯ ಬೇಡ, ಮಮತೆ. ನಂತರ ಬಾಗಿಲ ತೆರೆದ, ಒಳಗೆ ನೋಡಿತು, ದೋಸೆಯ. ಹೌದಾ, ನಂತರ ತಂದನು, ಅವನು, ವನಜ, ಟಾಮಿ. ಟಾಮಿ ಅಂದ್ರೆ ಎಲ್ಲ ಆಗ್ತಿದ್ದೆ ಟಾಮಿಯ. ಹೌದಾ, ಈ ರೀತಿಯಾಗಿ ತಿರುಗಿ, ಸಂತಸ, ಈ ಪದಗಳನ್ನ ನೀವೇನ್ ಮಾಡ್ಬೇಕು ಪಟ್ಟಿ ಮಾಡ್ಬೇಕು. ನಾನು ಯಾಕೆ ಈ ಒಂದು ಮನೆ ಕೆಲಸವನ್ನ ಕೊಡ್ತಾ ಇದ್ದೀನಿ ಮೂರಕ್ಷರ ಪದಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿ ಅಂದ್ರೆ, ನೀವು ಆ ಮೂರಕ್ಷರಗಳನ್ನ ಬರಿಬೇಕಾದ್ರೆ ಆ ಪಾಠವನ್ನ ನೀವು ಓದ್ತೀರಿ, ಓದಿದಾಗ ಮಾತ್ರ ನೀವು ಅದನ್ನ ಬರೆಯಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಆ ಒಂದು ಮನೆ ಕೆಲಸ.
ಸರಿ, ಹೇಗಿದ್ರೆ ಒಟ್ಟು ಮೂರು ಮಣಿ ಕೆಲಸವನ್ನು ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ ನಾನು. ಯಾವುದಪ್ಪ? ಸಾಕು ಪ್ರಾಣಿಗಳ ಹೆಸರನ್ನು ಬರಿಬೇಕು, ಎಷ್ಟು? ಹತ್ತು. ಹತ್ತು ಕಾಡು ಪ್ರಾಣಿಗಳ ಹೆಸರನ್ನು ಬರಿಬೇಕು, ಮೂರಕ್ಷರ ಪದಗಳನ್ನು, ಅಂದರೆ ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಮೂರಕ್ಷರ ಪದಗಳನ್ನು ಬರಿಬೇಕು. ಸರಿ, ಇಷ್ಟೆಲ್ಲ ಕೆಲಸವನ್ನು ಮಾಡಿ ನಂತರ ನಾನು ಮುಂದಿನ ತರಗತಿಯಲ್ಲಿ ನಿಮ್ಗೆ ಈ ಬಂದಿರತಕ್ಕಂಥ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಹೌದಾ? ಬಿಡಿಸೋಣ. ಅದಕ್ಕೂ ಮುಂಚೆ ಏನು ಮಾಡಬೇಕು? ನೀವು ಈ ಪಾಠವನ್ನು ಚೆನ್ನಾಗಿ ಓದಬೇಕು. ಸರಿ, ಹಾಗಿದ್ರೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಶುಭ ದಿನ.